ನಮಸ್ತ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಿತಿನ್ ಕೃಷ್ಣ. ಇದೀಗ ವಾರ್ತೆಗಳ ವಿವರ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕ ತುಮಕೂರು ವತಿಯಿಂದ ಪತ್ರಿಕಾ ದಿನಾಚರಣೆ ಹಾಗೂ ಪತ್ರಕರ್ತರಿಗೆ ಆರೋಗ್ಯ ಕಾರ್ಡ್ ಮತ್ತು ದಿನಸಿ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಒಂದು ವರದಿ ನೋಡ್ಕೊಂಬನ್ನಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ತುಮಕೂರು ಘಟಕ ವತಿಯಿಂದ 2021 ಪತ್ರಿಕಾ ದಿನಾಚರಣೆ ಹಾಗೂ ಪತ್ರಕರ್ತರಿಗೆ ಆರೋಗ್ಯ ಕಾರ್ಡ್ ವಿತರಣೆ ಕಾರ್ಯಕ್ರಮವನ್ನು ತುಮಕೂರಿನ ಪತ್ರಿಕಾಭವನದಲ್ಲಿ ನಡೆಸಲಾಯಿತು. ಎನ್ಐ ಕಾರ್ಯಕ್ರಮದಲ್ಲಿ ತುಮಕೂರಿನ ಡಿಸಿ ವೈಎಸ್ ಪಾಟೀಲ ಹಾಗೂ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಭಾಗಿಯಾಗಿದ್ದರು ಹಾಗೂ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ, ಖಜಾಂಚಿಗಳು ಹಾಗೂ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ತುಮಕೂರಿನ ಡಿಸಿ ವೈಎಸ್ ಪಾಟೀಲರವರು ಮಾತನಾಡಿ, ನಾನು ಕೂಡ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡಿದ್ದೇನೆ, ನನಗೂ ಕೂಡ ಪತ್ರಕರ್ತರ ನೋವು ಕಷ್ಟಗಳು ಅರ್ಥವಾಗುತ್ತವೆ. ಹಾಗಾಗಿ ನಾನು ಪತ್ರಕರ್ತರ ಸಭೆ ಯಾವುದೇ ಸಮಾರಂಭಗಳಿದ್ದರೂ ಕೂಡ ಭಾಗಿಯಾಗುತ್ತೇನೆ. ಸ್ವತಂತ್ರ ತಂದುಕೊಡುವಲ್ಲಿ ಪತ್ರಕರ್ತರ ಹಾಗೂ ಮಾಧ್ಯಮದರ ಕೊಡುಗೆ ಅಪಾರ. ಮಾಧ್ಯಮ ಎಂದರೆ ಸಮಾಜದ ನಾಲ್ಕನೇ ಅಂಗ ಎಂದು ತಮ್ಮ ಮಾತನ್ನ ಮುಂದುವರಿಸಿದರು. ನಮಗೆ ನಿಮಗೆ ಎಲ್ಲರಿಗೂ ಗೊತ್ತಿದ್ದಂತಹ ವಿಷಯ, ತಮಗೂ ಎಲ್ಲ ಗೊತ್ತಿದೆ. ಮಹಾತ್ಮ ಗಾಂಧಿಯಾಗಿ ಬಾಲಗಂಗಾಧರ ತಿಲಕಾದಿಯಾಗಿ ಎಲ್ಲರೂ ಸಹಿತ ಜನರಿಗೆ ಮುಟ್ಟಬೇಕಂದ್ರೆ ನಮಗೆ ಒಂದೇ ಒಂದು ಇತ್ತು ಮಾಧ್ಯಮ, ಪತ್ರಿಕಾ ಮಾಧ್ಯಮ. ಆಗಿನ ಸಮಯದಲ್ಲಿ ಅಂದರೆ ಪತ್ರಿಕೆಯ ಮುಖಾಂತರ ಮುಟ್ಟಬೇಕು, ರೇಡಿಯೋ ಮುಖಾಂತರ ಮುಟ್ಟಬೇಕು ಅನ್ನುವಂಥದ್ದು. ಅಂಥ ಸಂದರ್ಭದಲ್ಲಿ ಅದು ಪತ್ರಿಕಾ ವೃತ್ತಿ ಧರ್ಮ, ಧರ್ಮ ಅಂದರೆ ಒಂದು ಧರ್ಮವಾಗಿ ಇತ್ತು ಅದು. ಅಂದರೆ ಆ ಸಮಯದಿಂದಲೂ ಅದಕ್ಕಿಂತ ಮುಂಚೆಯಿಂದಲೂ ಇದು ಪತ್ರಿಕೆ ತನ್ನದೇ ಮಾಧ್ಯಮ ತನ್ನದೇ ಆದ ಕೆಲಸ ಕಾರ್ಯವನ್ನು ಮಾಡ್ತಾ ಬಂದಿದೆ. ತಮಗೆಲ್ಲ ಗೊತ್ತಿದೆ, ನಾವು ಪ್ರತಿ ಸಲನು ಹೇಳುವಾಗ ಪ್ರತಿಯೊಬ್ಬರೂ ಹೇಳುವಾಗಲೂ ಸಹಿತ ನಾವು ಇದು ನಾಲ್ಕನೇ ಅಂಗ ಅಂತ ನಾವು ಹೇಳ್ತಾ ಇರ್ತೀವಿ. ಪತ್ರಿಕೆ ಮಾಧ್ಯಮ ಅನ್ನೋದು ನಾಲ್ಕನೇ ಅಂಗ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಬದಲಾವಣೆ ಮತ್ತು ಡಿಜಿಟಲೈಸೇಷನ್ ಯುಗದಲ್ಲಿ, ಆಮೇಲೆ ಎಲೆಕ್ಟ್ರಾನಿಕ್ ಮೀಡಿಯಾ ಯುಗದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಯಾವ ನಂತರ ಮಾತನಾಡಿದ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ನಿಜಕ್ಕೂ ಇದು ಬಹಳ ಅರ್ಥಗರ್ಭಿತ ಸಭೆ ಎಂದು ಭಾವಿಸುತ್ತೇನೆ. ಎಲ್ಲರಿಗೂ ತಿಳಿದ ಹಾಗೆ ಮಾಧ್ಯಮ ಎಂದರೆ ಸಮಾಜದ ನಾಲ್ಕನೇ ಅಂಗ. ಇದರ ಅರ್ಥವನ್ನು ನಾವೆಲ್ಲರೂ ಕೂಡ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಮಾಡಿಕೊಂಡು ನಮ್ಮ ಜವಾಬ್ದಾರಿಯನ್ನು ನಾವು ಮರೆಯಬಾರದು ಎಂದರು. ಹೀಗೆ ಮಾತನಾಡುತ್ತಾ ಕೆಲವು ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದರು. ಇಂದಿನ ಕಾಲದಲ್ಲಿ ಪತ್ರಕರ್ತರು ಹಾಗೂ ಮಾಧ್ಯಮದವರ ಕಷ್ಟ ನೋವುಗಳನ್ನು ಕೂಡ ಮೆಲುಕು ಹಾಕಿದರು. ಬಹಳ ಅರ್ಥಗರ್ಭಿತವಾದಂತ ಸಭೆ ಸಮಾರಂಭ ಅಂತೇಳಿ ನಾನು ಅನ್ಕೊಳ್ತೇನೆ. ಈಗಾಗಲೇ ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾಲ್ಕನೆಯ ಅಂಗ, ದಿ ಫೋರ್ತ್ ಪಿಲ್ಲರ್ ಆಫ್ ಡೆಮಾಕ್ರಸಿ ಈಸ್ ಜರ್ನಲಿಸಂ. ಇದರ ಅರ್ಥ ಏನು ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕು. ಮೊದಲನೇದೆ, ವಾಟ್ ಈಸ್ ದಿಸ್ ಫೋರ್ತ್ ಪಿಲ್ಲರ್ ಆಫ್ ಡೆಮಾಕ್ರಸೀಸ್ ರೆಸ್ಪಾನ್ಸಿಬಿಲಿಟಿ? ವಾಟ್ ಡಸ್ ದಿಸ್ ಫೋರ್ತ್ ಪಿಲ್ಲರ್ ಡೂ ಅಂಡ್ ಹೌ ಇಂಪಾರ್ಟೆಂಟ್ ಈಸ್ ಎವ್ರಿ ಪಿಲ್ಲರ್ ಇನ್ ಡೆಮಾಕ್ರಸಿ, ಸೋ ಆಲ್ಸೋ ಫೋರ್ತ್ ಪಿಲ್ಲರ್. ಆದ್ರಿಂದ ಇದರ ಜವಾಬ್ದಾರಿ ನಮಗೆ ಅರ್ಥ ಆದರೆ ನಮ್ಮ ಕೆಲಸ ಆಯಿತು. ಮಾನ್ಯ ಜಿಲ್ಲಾಧಿಕಾರಿಗಳು ಮಾತನಾಡ್ತಕ್ಕಂತಹ ಸಂದರ್ಭದಲ್ಲಿ ಅವರು ಕೆಲವು ಬಹಳ ಪ್ರಾಮುಖ್ಯವಾದ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಏನು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿಗಳು, ಖಜಾಂಚಿಗಳು ಹಾಗೂ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳು, ಎಲ್ಲ ತಾಲೂಕು ಘಟಕದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಹಾಗೂ ಖಜಾಂಚಿ ಮತ್ತು ಪದಾಧಿಕಾರಿಗಳು ಭಾಗವಹಿಸಿದರು. ಹರೀಶ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಬಕ್ರೀದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಶಾಂತಿ ಸೌಹಾರ್ದತೆಯಿಂದ ಆಚರಿಸಿ ಪ್ರಾರ್ಥನೆ ವೇಳೆ ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡಿ ಎಂದು ತಾಲೂಕು ದಂಡಾಧಿಕಾರಿಗಳಾದ ಡಿ ಹನುಮಂತರಾಯಪ್ಪ ಅವರು ಹೇಳಿದರು. ನಗರದ ತಾಲೂಕು ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶಾಂತಿ ಸೌಹಾರ್ದತೆ ಸಭೆಯಲ್ಲಿ ಮಾತನಾಡಿದ ಅವರು, ಈ ಬಾರಿ ಈದ್ಗಾ ಮೈದಾನದಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆಗೆ ಅವಕಾಶವಿಲ್ಲ. ತಮ್ಮ ತಮ್ಮ ಮಸೀದಿಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ನಮಾಜ್ ಮಾಡಿಕೊಂಡು ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಎಂದು ಹೇಳಿದರು. ನಾವು ಅದನ್ನು ಯಾವುದೇ ಕಾರಣಕ್ಕೆ ನಮ್ಮ ತಾಲೂಕಿಗೆ ಬರದೇ ರೀತಿ ಎಲ್ಲರೂ ಸಹ ಸಾಮೂಹಿಕವಾಗಿ ಜವಾಬ್ದಾರಿ ತಗೊಂಡು ಸರ್ಕಾರದ SOP ಗೈಡ್ಲೈನ್ಸನ್ನು ತಪ್ಪದೇ ಪಾಲಿಸಿ, ಏನು ನಮಗೆ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಆಗಿರ್ಬೋದು,
ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಬೇಕು, ಅದೇ ರೀತಿ ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು. ಇವನ್ನೆಲ್ಲ ಗೈಡ್ಲೈನ್ಸ್ ಏನು ಕೊಟ್ಟಿದ್ದಾರೆ ಅದನ್ನು ಎಲ್ಲರೂ ಸಹ ಪಾಲನೆ ಮಾಡಿ ಈ ಒಂದು ಹಬ್ಬನೂ ಸಹ ನಾವು ಯಶಸ್ವಿಯಾಗಿ ಯಾವುದೇ ಸಮಸ್ಯೆ ಇಲ್ಲದಿರಲಿ ಎಸ್ಒಪಿ ಗೈಡ್ಲೈನ್ಸ್ನ ಪಾಲನೆ ಮಾಡಿಕೊಂಡು ಧಾರ್ಮಿಕ ಆಚರಣೆಯನ್ನು ಆಚರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನಮ್ಮ ಚಿತ್ತಗಡ ತಾಲೂಕಿನ ಎಲ್ಲ ಎನ್ನ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಅಧಿಕಾರಿ ಶಂಸುಲ್ ಮೊಯೀಸ್, ಜಾಮಿಯಾ ಮಸೀದಿ ಮಾಜಿ ಅಧ್ಯಕ್ಷರಾದ ಗೌಸ್ ಪಾಷಾ, ಕಾರ್ಯದರ್ಶಿ ಇನಾಯತ್ತುಲ್ಲಾ ಸೇರಿದಂತೆ ವಿವಿಧ ಮಸೀದಿಯ ಮುಖಂಡರುಗಳು ಭಾಗವಹಿಸಿದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಗಂಡನ ಸಾವಿನ ನೋವಿನಲ್ಲೇ ಕೊರಗುತ್ತಿದ್ದ ಹೆಂಡತಿ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಮನೆಯಲ್ಲಿ ಯಾರು ಇಲ್ಲದ ವೇಳೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಈ ಘಟನೆ ಚಿಕ್ಕಬಳ್ಳಾಪುರ ನಗರದ ಸಮೀಪದ ಮುಷ್ಟೂರು ಗ್ರಾಮದಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮುಷ್ಟೂರು ಗ್ರಾಮದ ಕೆರೆಯಲ್ಲಿ ಒಂದು ತಿಂಗಳ ಹಿಂದೆ ವೆಂಕಟೇಶ್ ಎಂಬಾತ ಕೊಲೆಯಾಗಿದ್ದ. ತನ್ನ ಗಂಡನ ಯೋಚನೆಯಲ್ಲಿಯೇ ಮಗ್ನಳಾಗಿದ್ದ ಹೆಂಡತಿ ಸುನಿತಾ ಇವತ್ತು ನೇಣಿಗೆ ಬಿಗಿದುಕೊಂಡು ಸಾವನ್ನಪ್ಪಿದ್ದಾಳೆ. ಗಂಡನನ್ನು ಕಳೆದುಕೊಂಡ ಹೆಂಡತಿ ಪ್ರತಿದಿನವೂ ಅದೇ ಚಿಂತೆಯಲ್ಲಿದ್ದಳು. ಗಂಡನನ್ನ ಕೊಲೆ ಮಾಡಿದ ಕೊಲೆಗಡುಕರು ಜಾಮೀನು ಪಡೆದು ಊರಿನಲ್ಲಿಯೇ ರಾಜಾರೋಷವಾಗಿ ಓಡಾಡಿಕೊಂಡಿದ್ರು. ಅವರಿಗೆ ಶಿಕ್ಷೆಯಾಗಿಲ್ಲ ಅನ್ನೋ ಕೊರಗು ಸಹ ಆಕೆಯನ್ನ ಕಾಡ್ತಿತ್ತು ಅನಿಸುತ್ತೆ. ಇದರಿಂದ ಇನ್ನಷ್ಟು ಜಿಗುಪ್ಸೆಗೊಳಗಾದ ಸುನಿತಾ ಇವತ್ತು ಬೆಳಗ್ಗೆ ನೇಣಿಗೆ ಬಿಗಿದುಕೊಂಡು ಸಾವನ್ನಪ್ಪಿದ್ದಾಳೆ. ಸುನಿತಾಳ ಶವವನ್ನು ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದ್ದು ಅಲ್ಲಿಗೆ ಬಂದಿದ್ದ ಅವರ ತಾಯಿ ಮತ್ತು ಸಂಬಂಧಿಕರು ಮುಗಿಲು ಮುಟ್ಟುವಂತೆ ಅಳುತ್ತಿದ್ದರು. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಎಸ್ಐ ಮಂಜುನಾಥ್ ಆಗಮಿಸಿ ಸಂಬಂಧಿಕರಿಂದ ವಿವರಗಳನ್ನು ಪಡೆದು ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ತನಿಖೆ ಶುರು ಮಾಡಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ವೆಂಕಟೇಶ್ನನ್ನ ಆತನ ಸ್ನೇಹಿತರೇ ಕೊಲೆ ಮಾಡಿದ್ರು. ಈಗ ಕೊಲೆ ಮಾಡಿದ ವ್ಯಕ್ತಿಗಳು ಒಂದು ತಿಂಗಳಾಗುವ ಮೊದಲೇ ಜಾಮೀನಿನ ಮೇಲೆ ಊರಿಗೆ ಬಂದು ಕೊಲೆ ಮಾಡಿದ್ದರೂ ನನಗೇನೂ ಆಗೋಲ್ಲ ಅನ್ನೋ ದರ್ಪದಿಂದ ಓಡಾಡಿಕೊಂಡಿದ್ರೆ ಯಾರಿಗೆ ತಾನೇ ತಡ್ಕೊಳ್ಳಕ್ಕಾಗುತ್ತೆ ಅಲ್ವಾ? ಎನ್ ಸದೇಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಾತುರ್ಮಾಸ್ಯದ ಪ್ರಥಮ ಏಕಾದಶಿ ಅಂಗವಾಗಿ ಇಂದು ಶ್ರೀ ಹಳೆಯೂರು ಆಂಜನೇಯ ಸ್ವಾಮಿಗೆ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಅತ್ಯಂತ ವೈಭವಿತವಾಗಿ ಧಾರ್ಮಿಕ ಕೈಂಕರ್ಯಗಳು ವಿಪ್ರೋತ್ತಮದಿಂದ ವೇದ ಘೋಷಗಳೊಂದಿಗೆ ವಿಜೃಂಭಣೆಯಿಂದ ಮಂಗಳ ವಾದ್ಯಗಳೊಂದಿಗೆ ದೇವಸ್ಥಾನದ ಆವರಣದಲ್ಲಿ ಅತ್ಯಂತ ವೈಭವಿತವಾಗಿ ಆಚರಿಸಲಾಯಿತು. ಇತಿಹಾಸ ಪುರಾಣದಲ್ಲಿ ಲಂಕೆಯನ್ನು ದಹಿಸಿ ರಾಮನಿಗಾಗಿ ಸೀತೆಯ ಕುಶಲೋಪರಿಗಳನ್ನು ವಿಚಾರಿಸಿ ಸೀತೆಯ ಮತ್ತು ರಾಮರನ್ನ ಕರೆತಂದ ಸಂದರ್ಭದಲ್ಲಿ ಶ್ರೀ ಆಂಜನೇಯನಿಗೆ ವಾನರ ಕುಲವೇ ಅತ್ಯಂತ ವೈಭವಯುತವಾಗಿ ಪಲ್ಲಕ್ಕಿಯಲ್ಲಿ ಕೂರಿಸಿ ಕೊಂಬು ಕಹಳೆ ವಾದ್ಯಗಳ ವೇಷದೋಷಗಳೊಂದಿಗೆ ಹನುಮಂತನನ್ನ ಕರೆತರಲಾಯಿತು ಎಂಬ ಪ್ರೀತಿಗಾಗಿಯೇ ಚಾತುರ್ಮಾಸದ ಪ್ರಥಮ ಏಕಾದಶಿ ದಿನದಂದು ಪಲ್ಲಕ್ಕಿಯಲ್ಲಿ ಸ್ವಾಮಿಯನ್ನ ಕೂರಿಸಿ ವಿಶೇಷ ಪೂಜೆಗಳನ್ನು ನೆರವೇರಿಸುತ್ತಾ ಭಕ್ತರು ಇಂದಿಗೂ ಬರುತ್ತಿದ್ದಾರೆ. ಕೊರೋನಾ ಎಂಬ ವೈರಸ್ ರೋಗದಿಂದಾಗಿ ದೇವಾನುದೇವತೆಗಳು ಮನುಷ್ಯರಿಗೂ ನಿರ್ಬಂಧ ಇದ್ದರೂ ಭಕ್ತ ಸಮೂಹಕ್ಕೆ ಯಾವುದೇ ಅಡಚಣೆ ಆಗದಂತೆ ದೇವಾಲಯ ಸಮಿತಿ ಅನುವು ಮಾಡಿಕೊಟ್ಟು ಯಾವುದೇ ಸೋಂಕು ಹರಡದಂತೆ ಕಟ್ಟುನಿಟ್ಟಿನ ಪಾಲನೆ ಮಾಡಿ ಅಚ್ಚುಕಟ್ಟಾಗಿ ಪೂಜೆ ಪುನಸ್ಕಾರಗಳು ನೆರವೇರುತ್ತಿದೆ. ಚಿದಾನಂದ, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಹಾಗೂ ದೊಡ್ಡಬಳ್ಳಾಪುರ ಮಧ್ಯದಲ್ಲಿರುವ ಗೀತಂ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಶಿವಾಜಿ ಆಡಿಟೋರಿಯಂ ಸಭಾಂಗಣದಲ್ಲಿ ಅಚೀವರ್ಸ್ ಡೇ ಸಂಭ್ರಮಾಚರಣೆ ಕಾರ್ಯಕ್ರಮ ನಡೆಯಿತು. ಮಾಧ್ಯಮಗಳೊಂದಿಗೆ ಗೀತಂ ಸ್ಕೂಲ್ ಆಫ್ ಟೆಕ್ನಾಲಜಿ ವೈಸ್ ಚಾನ್ಸಲರ್ ಪ್ರೊಫೆಸರ್ ಡಿಎಸ್ ರಾವ್ ಮಾತನಾಡುತ್ತಾ, ಯೂನಿವರ್ಸಿಟಿಯು ಅಚೀವರ್ಸ್ ಡೇ ಆಚರಿಸುತ್ತಿದ್ದು ನಮ್ಮ ವಿದ್ಯಾರ್ಥಿಗಳ ಸಾಧನೆ ಬಗ್ಗೆ ಹೆಮ್ಮೆ ಇದೆ. ವಿದ್ಯಾರ್ಥಿಗಳನ್ನ ಸಂಸ್ಥೆಗಳಿಗೆ ನೇಮಕ ಮಾಡಿಕೊಂಡಂತಹ ಕಂಪನಿಗಳಾದ TCS, ಸೊಸೈಟಿ ಜನರಲ್, ಅಮೆಜಾನ್, HDFC ಲೈಫ್, ಸಿಸ್ಕೋ, ಎಕ್ಸೆಂಚರ್, ಡೆಲ್ ಮೊದಲಾದ 100 ಕಂಪನಿಗಳು ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳ ಜೀವನ ರೂಪಿಸಿಕೊಳ್ಳಲು ನೆರವಾಗಿದೆ. ಅವರಿಗೆ ಧನ್ಯವಾದ ಹೇಳಲು ಬಯಸುತ್ತೇನೆ. ಅಮೆಜಾನ್ 18 ಲಕ್ಷಗಳ ಹೆಚ್ಚಿನ ಮೊತ್ತದ ಆಫರ್ ಕೊಟ್ಟರೆ ಸಿಸ್ಕೋ 11 ಲಕ್ಷ, TCS ಮತ್ತು ಡೆಲ್ 8 ಲಕ್ಷಗಳನ್ನ ಆಫರ್ಗಳನ್ನು ವಿದ್ಯಾರ್ಥಿಗಳಿಗೆ ನೀಡಿವೆ. ವಿದ್ಯಾರ್ಥಿಗಳು ನಿಜಕ್ಕೂ ಒಂದು ಉತ್ತಮ ಪ್ಯಾಕೇಜ್ನೊಂದಿಗೆ ಒಳ್ಳೆಯ ಕಂಪನಿಗಳಿಗೆ ಕೆಲಸ ಪಡೆದಿದ್ದಾರೆ. ಗೀತಂ ಯೂನಿವರ್ಸಿಟಿಯು 100 ವಿಶ್ವವಿದ್ಯಾನಿಲಯಗಳಲ್ಲಿ ಒಂದಾಗಿ ಎ ಶ್ರೇಣಿಯ ಕ್ರಮಾಂಕದಲ್ಲಿ ಇದೆ. ಆಂಧ್ರದ ವೈಜಾಗ್, ತೆಲಂಗಾಣದ ಹೈದರಾಬಾದ್, ಕರ್ನಾಟಕದಲ್ಲಿ ಬೆಂಗಳೂರು, ಹೀಗೆ ಗೀತ 3 ಪ್ರದೇಶಗಳಲ್ಲಿ ಕೆಲಸ ಮಾಡುತ್ತಿದೆ. 15,000 ಮಂದಿ ಪ್ರಾಧ್ಯಾಪಕರು, 25,000 ವಿದ್ಯಾರ್ಥಿಗಳನ್ನು ಹೊಂದಿದೆ. ವಿದ್ಯಾರ್ಥಿಗಳು ಇತರೆ ಗ್ಲೋಬಲ್ ಯೂನಿವರ್ಸಿಟಿಗಳಿಂದಲೂ ಕಲಿಯಲು ಸುಮಾರು 20,000 ಪರವಾನಗಿ ಪಡೆದಿದ್ದು ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯ ಹೊಂದಲು ನೆರವಾಗಿದ್ದೇವೆ. ಹೀಗೆ ಬಹಳಷ್ಟು ವಿಶೇಷಗಳನ್ನು, ವಿಶಿಷ್ಟ ಕೋರ್ಸ್ಗಳನ್ನು, ಸಂಶೋಧನೆಗಳು ನಡೆಸಲು ವಿದ್ಯಾರ್ಥಿಗಳಿಗೆ ಉತ್ತಮ ವೇದಿಕೆಯಾಗಿದೆ ಎಂದು ಗೀತಂ ಸ್ಕೂಲ್ ಆಫ್ ಟೆಕ್ನಾಲಜಿ ವೈಸ್ ಚಾನ್ಸಲರ್ ಪ್ರೊಫೆಸರ್ ಡಿಎಸ್ ರಾವ್ ತಿಳಿಸಿದರು. To celebrate the success of all our students who are placed in various national and international organizations.
I'd also like to thank all the reporters, reaching the groups of TCS, Cognizant, Toshiba, Amazon, HDFC Life, BAC, Accenture, Cisco, Society Hill, PwC, Dell, Sigma, FX Auto, and so on. More than 100 companies have participated in the placement process with Geetham Bangalore campus this year. We are very thankful that more than 50 new companies have participated in the placement process of our graduates. More than 700 offers are given. The highest offer being from Amazon at about 18 lakhs, Cisco, which is at 11 lakhs, and Dell and TCS, who have offered 7 lakhs plus compensation to our students. We are all very grateful and thankful. ಇನ್ನು ಈ ಸಮಯದಲ್ಲಿ ಸಾಧಕರ ಪರವಾಗಿ ಮಾತನಾಡಿದ ವಿದ್ಯಾರ್ಥಿ ದೀಪ್ತಿ, ನಮ್ಮ ಸಾಧನೆಗೆ ಉತ್ತಮವಾದ ಅವಕಾಶ ದೊರೆತಿದೆ. ಸಾಧನೆಗೆ ಇಲ್ಲಿ ಉತ್ತಮ ವಾತಾವರಣ, ಪ್ರಾಧ್ಯಾಪಕ ವರ್ಗ, ಉತ್ತಮ ಸ್ನೇಹಿತರು, ಗೀತಂ ಯೂನಿವರ್ಸಿಟಿ ನಮಗೆ ಒಳ್ಳೆಯ ಅವಕಾಶ ಒದಗಿಸಿ ಕೊಟ್ಟಿದೆ ಎಂದರು. With the help of all the faculty, they always supported us. They were here with us all the time, no matter what our difficulty was. And then our placement department, they trained me a lot. Companies like Amazon, they want coding. So ಸಾಧಕರಾದ ಎಲ್ಲಾ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ, ಖಾಸಗಿ ಕಂಪನಿಗಳಿಂದ ಕೆಲಸಕ್ಕೆ ಆದೇಶ ಪತ್ರವನ್ನು ವಿತರಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಗುಲ್ಹಟ್ಟಿ ಶ್ರೀನಿವಾಸ್, ರಾಮಾನುಜಂ ಕಂದೂರಿ, ಪ್ರೊಫೆಸರ್ ದಿನೇಶ್ ಸೇತ್ ಇನ್ನಿತರರು ಹಾಜರಿದ್ದರು. ಡಿಸಿ ಶಂಕರ್, ಅಮೋಘ್ ಟಿವಿ, ದೇವನಹಳ್ಳಿ. ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕಾರ್ಮಿಕರು ಇದ್ದು ಕೂಲಿ ಕೆಲಸ ಮಾಡಲು ಪ್ರತಿದಿನ ಸುಮಾರು 40,000 ಜನ ಬೆಂಗಳೂರಿಗೆ ಹೋಗಿ ಬರ್ತಿದ್ದಾರೆ. ಸರ್ಕಾರ ಈಗ ನೀಡಿರುವ 4,000 ಆಹಾರದ ಧಾನ್ಯದ ಕಿಟ್ಗಳು ಏನೇನೂ ಸಾಲದು. ಕನಿಷ್ಠ 20,000 ರು ಹಾಗೂ ಆಹಾರ ಧಾನ್ಯದ ಕಿಟ್ಗಳನ್ನು ನೀಡಬೇಕೆಂದು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಸರ್ಕಾರವನ್ನು ಒತ್ತಾಯಿಸಿದರು. ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಮಂಗಳವಾರ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಸುಮಾರು 4,000 ಆಹಾರ ಧಾನ್ಯಗಳ ಕಿಟ್ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಾ, ಕೋವಿಡ್ನಿಂದ ಕೆಲಸವಿಲ್ಲದೆ ಬಹಳಷ್ಟು ನೋವು ಅನುಭವಿಸಿರುವ ಕಾರ್ಮಿಕರಿಗೆ ಕಾರ್ಮಿಕರ ಕಲ್ಯಾಣ ನಿಧಿಯಿಂದ ಕನಿಷ್ಠ 10,000 ರೂಪಾಯಿಗಳ ನೆರವನ್ನ ಸರ್ಕಾರ ತಕ್ಷಣ ಕಾರ್ಮಿಕರ ಬ್ಯಾಂಕ್ ಖಾತೆಗೆ ಜಮೆ ಮಾಡಬೇಕೆಂದು ಅವರು ಆಗ್ರಹಿಸಿದರು. ಕೇಂದ್ರ ಹಾಗೂ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಬಿಜೆಪಿ ಸರ್ಕಾರಗಳು ರೈತರ, ಕಾರ್ಮಿಕರ, ಬಡವರ ವಿರೋಧಿ ಸರ್ಕಾರವಾಗಿದ್ದು ಕೇವಲ ಶ್ರೀಮಂತರ ಪರವಾಗಿ ಕೆಲಸ ಮಾಡುತ್ತಿದ್ದಾರೆಂದು ಟೀಕಿಸಿದ ಅವರು, ಕಿಟ್ಗಳ ವಿತರಣಾ ಕಾರ್ಯಕ್ರಮ ತಡವಾಯಿತೆಂದು ಶಾಸಕರು ತಿಳಿಸಿದರಲ್ಲದೆ ಇದು ತಾತ್ಕಾಲಿಕ ಪರಿಹಾರವಾಗಿದ್ದು ಕಾರ್ಮಿಕ ಸಚಿವರೊಂದಿಗೆ ಮಾತನಾಡಿ ಮುಂದಿನ ದಿನಗಳಲ್ಲಿ ತಾಲೂಕಿನ ಎಲ್ಲ ಕಾರ್ಮಿಕರಿಗೆ ನೆರವು ಒದಗಿಸಲು ಪ್ರಯತ್ನ ಮಾಡುವುದಾಗಿ ಅವರು ಭರವಸೆ ನೀಡಿದರು. ಈ ಸರ್ಕಾರ ನೀವು ಯಾವುದೇ ಒಂದು ಮನೆ ಬಾಡಿಗೆ ಕಟ್ಟೋದಾಗ್ಬೋದು, ಟ್ಯಾಕ್ಸ್ ಕಟ್ಟೋದಾಗ್ಬೋದು, GST ಇವೆಲ್ಲದರಲ್ಲೂ ಕೂಡ ನಾವು ಲೇಬರ್ ಸೆಸ್ ಅಂದ್ರೆ ಕಾರ್ಮಿಕರ ನಿಧಿಗೆ ಹಣವನ್ನ ಕಡಿತ ಮಾಡ್ಕೊಳ್ತೀವಿ. ಕಾರ್ಮಿಕರನ್ನ ಅವರ ಶ್ರೇಯೋಭಿವೃದ್ಧಿಗಾಗಿ ನಮ್ಮ ತೆರಿಗೆ ಹಣದಲ್ಲಿ ಇಷ್ಟು ಪಾಲು ಅಂತೇಳಿ ನಾವು ಕಾರ್ಮಿಕ ಇಲಾಖೆಗೆ ಹಣವನ್ನು ತುಂಬುತ್ತೇವೆ. ಇದು ಕಾರ್ಮಿಕ ಕಲ್ಯಾಣ ನಿಧಿ. ಇದನ್ನ ಯಾವುದೇ ಸರ್ಕಾರಗಳು ಕೈಯಿಂದ ಕೊಡತಕ್ಕಂತ ಹಣ ಅಲ್ಲ. ನಾವೇನಿವತ್ತು ದಿನಸಿ ಪದಾರ್ಥಗಳನ್ನ, ಬಟ್ಟೆಯನ್ನ ಸರ್ಕಾರಕ್ಕೆ ಯಾವುದೇ ಮೂಲ ತೆರಿಗೆಯನ್ನ ಪಾವತಿ ಮಾಡ್ತೀವಿ, ಆ ತೆರಿಗೆಯಲ್ಲಿರ್ತಕ್ಕಂತ ನಮ್ಮ ಕಸದ ಹಣ ಈ ಲೇಬರ್ ಇಲಾಖೆ ಹಣ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ ಮಾತನಾಡಿ, ಸರ್ಕಾರದ ಅಧೀನದಲ್ಲಿರುವ ಎಪಿಎಂಸಿ ಗೋಡೌನ್ನಲ್ಲಿ ಸಂಗ್ರಹಿಸಿದ್ದ ಆಹಾರ ಧಾನ್ಯ ಕಿಟ್ಗಳನ್ನು ಸರ್ಕಾರ ಜಾಗದಲ್ಲಿ ವಿತರಿಸುತ್ತಿದ್ದು, ಇಷ್ಟು ದಿನ ನಾವು ರೆಸಾರ್ಟ್ನಲ್ಲಿ ಅಂಗವಿಕಲರಿಗೆ, ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಬಡವರಿಗೆ ವಿತರಿಸಿದ ಆಹಾರ ಕಿಟ್ಗಳನ್ನು ನಮ್ಮ ಹಾಗೂ ಶಾಸಕರ ಮತ್ತು ಕಾಂಗ್ರೆಸ್ ಮುಖಂಡರುಗಳ ಸ್ವಂತ ಹಣದಿಂದ ವಿತರಣೆ ಮಾಡಿದ್ದೇವೆ ಎಂದು ತಿಳಿಸಿದ ಅವರು, ಸರಿಯಾಗಿ ವಿಷಯ ತಿಳಿದುಕೊಳ್ಳದೆ ಮಾತನಾಡಬಾರದೆಂದು ಪರೋಕ್ಷವಾಗಿ ಸಂಸದ ಎಸ್ ಮುನಿಸ್ವಾಮಿ ಅವರಿಗೆ ಟಾಂಗ್ ನೀಡಿದರು. ಬೋರ್ವೆಲ್ಸ್ ಹಾಕ್ಕೊಡ್ತಾ ಇದ್ದಾರೆ, ರೋಡ್ಗಳು ಹಾಕಿದ್ದಾರೆ, ಟ್ರೈನ್ಗಳು ಹಾಕಿದ್ದಾರೆ,
ಇದನ್ನೆಲ್ಲ ಶಾಸಕರು 8 ವರ್ಷದಲ್ಲಿ ನಮ್ಮ ಬಂಗಾರಪೇಟೆ ಕ್ಷೇತ್ರವನ್ನು ಒಂದು ಅಭಿವೃದ್ಧಿ ಪಥದಲ್ಲಿ ತಗೊಳ್ಳೋದಕ್ಕೆ ಯಶಸ್ವಿ ಆಗಿದ್ದಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಮುಂದಿನ ದಿನಗಳಲ್ಲೇನು ಇನ್ನೂ ಸರ್ಕಾರದಿಂದ ಹೋರಾಟ ಮಾಡಿ ಇವತ್ತೇನು ಬರೀ 4,000 ನಾವು ಕೊಡ್ತಾ ಇದ್ದಾರೆ ಬಿಜೆಪಿ ಅವರ ಸರ್ಕಾರ, ನಮ್ಮ ತಾಲೂಕಿಗೆ 4,000 ಸಾಕಾಗೋಗಿದಿಲ್ಲ, ಇನ್ನೂ 15,000 ಕಿಟ್ ಅನ್ನು ಕೊಡಬೇಕು. ಹಳ್ಳಿ ಹಳ್ಳಿಯಲ್ಲಿ ಹೋಗ್ಬಿಟ್ಟು ಏನ್ ರೈತರು ಕಾರ್ಮಿಕರು ಏನ್ ಕೂಲಿ ಕಾರ್ಮಿಕರು ಇದ್ದಾರೆ ಅವ್ರಿಗೆ ಅಲ್ಲೇ ಹಂಚೋ ಕೆಲಸಗಳನ್ನ ನಮ್ಮ ಶಾಸಕರ ಕೈಯಿಂದ ಮಾಡಿಸ್ಬೇಕು. ಯಾಕಂದ್ರೆ ಸರ್ಕಾರ ಏನು ನಮ್ಮ ಟ್ಯಾಕ್ಸ್ ಕಟ್ಟಿರೋ ದುಡ್ಡಿಂದ ಇವತ್ತು ಅವ್ರು ಕೊಡ್ತಾ ಇರೋದು, ನಾವು ಕೊಡ್ತಾ ಇರೋ ಜಿ ಎಸ್ ಟಿ ಇಂದ ಇವತ್ತು ಕೊಡ್ತಾ ಇರೋದು, ಯಾರು ಯಾರ ಮನೆಯಿಂದ ಕೊಡ್ತಾ ಇಲ್ಲ. ನಾವೇನಿದ್ರು ರೆಸಾರ್ಟ್ ಅಲ್ಲಿ ಕೊಟ್ಟಿರೋದು ನಮ್ಮ ಮನೆ ದುಡ್ಡಿಂದ, ನನ್ನ ಮನೆ ಇರ್ಬೋದು ಶಾಸಕರ ಮನೆ ದುಡ್ಡಿಂದ ನಾವು ಇವತ್ತು ರೆಸಾರ್ಟ್ ಅಲ್ಲಿ ಕೊಟ್ಟಿದ್ದೀವಿ. ಇವತ್ತು ಸರ್ಕಾರದಲ್ಲಿ ನಾವು ಹೋರಾಟ ಮಾಡ್ಬೇಕಾಗತ್ತೆ. ಜನರು ಏನು ಕೂಲಿಗೆ ಹೋಗದೆ ಈ 2 ವರ್ಷದಲ್ಲಿ ಯಾರಿಗೂ ಕೂಲಿ ಸಿಕ್ಕಿಲ್ಲ ಸರಿಯಾಗಿ. ಬಾಬಾ ಬೆಂಗಳೂರಲ್ಲಿ ಕಟ್ಟಡ ಕಾರ್ಮಿಕರು ಏನ್ ಕೆಲಸಕ್ಕೆ ಹೋಗ್ತಾ ಇದ್ರು, ಇವತ್ತು ಅವರಿಗೆ ಟ್ರೈನ್ ಫೆಸಿಲಿಟಿ ಇತ್ತು, ಇವತ್ತು ಟ್ರೈನ್ ಫೆಸಿಲಿಟಿ ಇಲ್ಲ. ವೇದಿಕೆಯಲ್ಲಿ ಪುರಸಭೆ ಉಪಾಧ್ಯಕ್ಷೆ ಪುನ್ನಿ ರಮೇಶ್, ಜಿಲ್ಲಾ ಪಂಚಾಯತಿ ಸದಸ್ಯ ನಾಗರಾಜ್, ತಾಲೂಕು ಪಂಚಾಯತಿ ಸದಸ್ಯ ವೆಂಕಟರಾಮಣ್ಣ, ಪುರಸಭೆ ಸದಸ್ಯೆ ರತ್ನಮ್ಮ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಎಚ್ ಕೆ ನಾರಾಯಣಸ್ವಾಮಿ, ರಘುನಾಥ್, ಹರೀಶ್ ಮುಂತಾದವರು ಉಪಸ್ಥಿತರಿದ್ದರು. ಎಸ್ ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ದೇವಾಲಯಗಳ ಬಾಗಿಲು ಮುಚ್ಚಿಸಿದ ಈ ಮಾರಕ ಕೋವಿಡ್ ವಿರುದ್ಧ ಸೆಣಸಾಡಿ ಜನರ ಜೀವ ಉಳಿಸುವ ಸೇವೆಯನ್ನು ತಮ್ಮ ಪ್ರಾಣ ಪಣಕ್ಕಿಟ್ಟು ದುಡಿದ ವೈದ್ಯರೇ ಇಂದಿನ ಕಲಿಗಾಲದ ದೇವರು ಎಂದು ಶಾಸಕ ಎಸ್ ಆರ್ ಶ್ರೀನಿವಾಸ್ ಅವರು ವೈದ್ಯರಿಗೆ ಸನ್ಮಾನ ಮಾಡಿದರು. ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಸಭಾಂಗಣದಲ್ಲಿ ಗುಬ್ಬಿ ಪಟ್ಟಣ ಹಿತರಕ್ಷಣಾ ಸಮಿತಿ, ನಗರದ ನಾಗರಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ವೈದ್ಯರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಎಲ್ಲಾ ವೈದ್ಯರಿಗೆ ಸನ್ಮಾನಿಸಿ ಮಾತನಾಡಿದ ಅವರು, ಮನುಕುಲದ ಬದುಕು ದುಸ್ತರಗೊಳಿಸಿದ ಸಾಂಕ್ರಾಮಿಕ ವೈರಸ್ ಕೋವಿಡ್ 2ನೇ ಅಲೆಯಲ್ಲಿ ಸಾವಿರಾರು ಮಂದಿ ಬಲಿ ಪಡೆದುಕೊಂಡು ಆತಂಕ ಸೃಷ್ಟಿಸಿದೆ. ಇಂತಹ ಮಾರಕ ವೈರಸ್ ವಿರುದ್ಧ ಹೋರಾಟ ಮಾಡಿದ ವೈದ್ಯರ ಸೇವೆ ಮೆಚ್ಚುವಂತಹದ್ದು ಎಂದರು. ವೈದ್ಯರ ಒಂದೇ ಹಿಂದೆ ಅಷ್ಟು ಮಹತ್ವ ವೈದ್ಯರ ಬಗ್ಗೆ ಕಾಣ್ತಿರಲಿಲ್ಲ, ಕಾಳಜಿ ಇರ್ತಿರಲಿಲ್ಲ. ಆದರೆ ಈ ಕೋವಿಡ್ ಈ ಸಾಂಕ್ರಾಮಿಕ ರೋಗ ಬಂದಮೇಲೆ ವೈದ್ಯರ ಮಹತ್ವ ಎಷ್ಟು, ಅವರ ಜವಾಬ್ದಾರಿಗಳೆಷ್ಟು, ಎಷ್ಟು ಸಂಕಷ್ಟದಲ್ಲಿ ಅವರು ಕೆಲಸ ಮಾಡ್ತಾಯಿದ್ದಾರೆ, ಎಷ್ಟು ಲೈಫ್ ರಿಸ್ಕ್ ಇರುತ್ತೆ ಅವರಿಗೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಮನವರಿಕೆ ಆಗಿದೆ ಅಂತ ನಾನಾದರೂ ಕೂಡ ಭಾವಿಸ್ತೀನಿ. ನಾವು ಗುಡಿಲಿರ್ತಕ್ಕಂಥ ದೇವರುಗಳನ್ನು ಪೂಜೆ ಮಾಡಿಸ್ತೀವಿ, ಬೆಳಗಿನ ಸಾಯಂಕಾಲ ತನಕ ಕಾಯೋಡಿರ್ತೀವಿ, ಹಣ್ಣು ಕೊಡ್ತೀವಿ, ಏನು ಮಾಡಿದ್ರು ದೇವಸ್ಥಾನವೇ ಬಾಗಿಲು ತೆಗಿಯೋಕ್ಕಾಗಿಲ್ಲ, ಇದುವರೆಗೂ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಇವತ್ತು ಯಾರು ಜೀವನವನ್ನು ರೂಪಿಸ್ಕೋಬೇಕು, ಅಂಥವ್ರಿಗೆ ಜೀವನವನ್ನು ಮತ್ತೆ ಜೀವನಕ್ಕೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ದೇವರುಗಳು ಯಾರಾದ್ರೂ ಇದ್ದಾರೆ ಅಂತಂದರೆ ನಿಜವಾದ ಕಲಿಯುಗದ ದೇವರು ವೈದ್ಯರು ಅಂತ ಹೇಳಿದರೆ ತಪ್ಪಾಗಲಾರದು. ಅಂಥ ಅದ್ಭುತವಾಗಿರ್ತಕ್ಕಂಥ ಸೇವೆಯನ್ನು ನೀವೆಲ್ಲ ಕೂಡ ಮಾಡಿರ್ತಕ್ಕಂಥದ್ದು, ಬಹುಶಃ ನಿಮಗೆ ಎಷ್ಟು ಅಭಿನಂದನೆಗಳನ್ನು ಹೇಳಿದರೂ ಕೂಡ ಸಾಕಾಗ್ತಲೇ ಇರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಬಹುಶಃ ನಾನು ಹೆಚ್ಚು ಈ ಸಾರಿ ಕೋವಿಡ್ ಈ ಸಂದರ್ಭದಲ್ಲಿ ತಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದು ನನಗೆ ದೊಡ್ಡ ಭಯ ಆಗಿತ್ತು. ತಾಲೂಕಿನಲ್ಲಿ ಸುಮಾರು ತುಮಕೂರನ್ನು ಬಿಟ್ಟರೆ ಸೆಕೆಂಡ್ ಪ್ಲೇಸಲ್ಲಿ ನಾವು ಗುಬ್ಬಿ ಇದ್ದದ್ದು, ನಗರ ನಗೇಂದ್ರ ಪರೆ ಸೆಕೆಂಡ್ ಪ್ಲೇಸಲ್ಲಿ ನಾವು ಇದ್ದದ್ದು, ನಮಗೆ ಹೆಂಗೆ ಕಂಟ್ರೋಲ್ ಮಾಡಬೇಕು ಅಂತಕ್ಕಂಥದ್ದೇ ದೊಡ್ಡ ಯಕ್ಷ ಪ್ರಶ್ನೆ. ಇನ್ನು ತಾಲೂಕಿನಲ್ಲಿ ವೈದ್ಯರು ಸೇರಿದಂತೆ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಸಿಬ್ಬಂದಿಗಳು ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳನ್ನ ಗುರುತಿಸಿ 1,900 ಅಧಿಕ ಜನರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. 3ನೇ ಅಲೆಯು ಭೀಕರವಾಗಿರುತ್ತದೆ ಎಂದು ತಜ್ಞರು ತಿಳಿಸಿರುವ ಕಾರಣ ವೈರಸ್ ತೀವ್ರಗೊಳ್ಳುವ ಮುನ್ನವೇ ಮುನ್ನೆಚ್ಚರಿಕೆ ಕ್ರಮ ವಹಿಸುವುದು ಸೂಕ್ತ ಎಂದು ಸಲಹೆ ನೀಡಿದ್ದರು. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಜಿಲ್ಲಾ ಸಭಾಪತಿ ಟಿಬಿ ಶೇಖರ್ ಅವರು ಮಾತನಾಡಿ, ಆರೋಗ್ಯದ ಕಾಳಜಿ ವಹಿಸಿಕೊಳ್ಳುವ ಬಗ್ಗೆ ಕೋವಿಡ್ ಪಾಠ ಕಲಿಸಿದೆ. ಈ ಮಾರಕ ವೈರಸ್ ನಿಯಂತ್ರಣಕ್ಕೆ ಎಚ್ಚರಿಕೆ ಕ್ರಮ ವಹಿಸುವುದಕ್ಕಿಂತ ಪಾಸಿಟಿವ್ ಪ್ರಕರಣದವರನ್ನ ಚಿಕಿತ್ಸೆ ನೀಡುವುದು ಸವಾಲಾಗಿತ್ತು. ಕೋವಿಡ್ ಸೆಂಟರ್ ಆರಂಭಿಸಿ ಜನರ ಜೀವ ಉಳಿಸುವ ಕೆಲಸ ತುಮಕೂರಿನಲ್ಲಿ ಆರಂಭಿಸಿ ಈಗ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಂಡಿದೆ. ವೈದ್ಯರನ್ನ ಮೊದಲು ನಿಂದಿಸುತ್ತಿದ್ದ ಜನರು ಈಗ ವೈದ್ಯರ ಸೇವೆಯ ಬಗ್ಗೆ ಅರಿತಿದ್ದಾರೆ ಎಂದರು. ಕೆಲವು ವಿಚಾರ ನಿಮ್ಮಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಈ ಹಿಂದೆ ನಾವು ತುಮಕೂರಿನಲ್ಲಿ ಕೋವಿಡ್ ಕೇರ್ ಸೆಂಟ್ರನ್ನ ಶುರು ಮಾಡೋದಕ್ಕೆ ಸನ್ಮಾನ್ಯ ಶ್ರೀ ಮಾಧುಸ್ವಾಮಿಯವರು ಮತ್ತು ಸೊಗಡ್ ಶಿವಣ್ಣವರ ಮುಂದಾಳತ್ವದಲ್ಲಿ ರೇಣುಕಾ ವಿದ್ಯಾಪೀಠದಲ್ಲಿ ಒಂದು ಕೋವಿಡ್ ಕೇರ್ ಸೆಂಟ್ರನ್ನ ನಾವು ಶುರು ಮಾಡಿದ್ವು. ಆ ಶುರು ಮಾಡೋ ಹಂತದಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಜೊತೆಗೂಡಿ ಈ ಒಂದು ಕಾರ್ಯದಲ್ಲಿ ಯಶಸ್ವಿಯಾಗಿ ಈ ಒಂದು ಸೆಂಟ್ರನ್ನು ನೆರವೇರಿಸಿಕೊಟ್ಟಂಥವರು ನಮ್ಮ ಡಾಕ್ಟರ್ ನಾಗೇಂದ್ರಪ್ಪನವರು.
ಈ ವಿಚಾರ ಬಹಳ ಮುಖ್ಯ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾಗೇಂದ್ರಪ್ಪನವರ ಹೆಸರು ಯಾಕೆ ತಗೊಂತಾ ಇದ್ದೀನಿ ಅಂದ್ರೆ ನೋಡಿ, ಈ ಸಂದರ್ಭದಲ್ಲಿ ಸರ್ಕಾರಿ ಮತ್ತು ಖಾಸಗಿ ವೈದ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಡಿಎಚ್ಒ ಡಾಕ್ಟರ್ ನಾಗೇಂದ್ರಪ್ಪ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಜಿಎನ್ ಅಣ್ಣಪ್ಪಸ್ವಾಮಿ, ಮೀಡಿಯಾ ಬ್ಯಾಂಕ್ ಆಫೀಸ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ರಘು, ಗುಬಿ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಎಚ್ಡಿಎಲ್ಲಪ್ಪ ಇನ್ನಿತರರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮೋಘ್ ಟಿವಿ, ಗುಬಿ. ಇತ್ತೀಚೆಗೆ ನಡೆದ ಸ್ಥಳೀಯ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆದ್ದ ವೀಣಾ ನಿತಿನ್ ರವರು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾದರು. ಈ ಸಮಯದಲ್ಲಿ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಬಿಜೆಪಿ ಆಡಳಿತದಿಂದ ಬೇಸತ್ತ ಜನತೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲಿದ್ದು ಪೂರ್ಣ ಬಹುಮತದೊಂದಿಗೆ ರಾಜ್ಯದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿಯಲಿದೆ. ದೇಶ ಹಾಗೂ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಸರ್ಕಾರಗಳು ಬಡವರ ಪರ ಕೆಲಸ ಮಾಡುವಲ್ಲಿ ವಿಫಲವಾಗಿದೆ. ಬೆಲೆ ಏರಿಕೆಯನ್ನು ನಿಯಂತ್ರಿಸುವಲ್ಲಿ ಹಾಗೂ ಕೊರೋನಾ ನಿರ್ವಹಣೆಯಲ್ಲೂ ಸಹ ವಿಫಲವಾಗಿದೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಮೆಚ್ಚಿ ವೀಣಾ ನಿತಿನ್ ರವರಂತಹ ಅನೇಕ ಯುವ ರಾಜಕಾರಣಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿದ್ದಾರೆ ಎಂದರು. ವೀಣಾ ನಿತಿನ್ ರವರು 9ನೇ ವಾರ್ಡಿನ ಸ್ಪರ್ಧಿಸಿದ್ದರು. ಪಕ್ಷೇತರ ಅಭ್ಯರ್ಥಿ ಗೆದ್ದಿವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಕ್ಷೇತ್ರ ಇಷ್ಟಪಟ್ಟಿದ್ದಾರೆ. ನಮ್ಮ ಒಂದು ಕ್ಷೇತ್ರ ನಡೀತಾ ಇರೋ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಅವತ್ತು ಇವತ್ತು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದಾರೆ. ಅವ್ರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮುಂದಿನ ಭವಿಷ್ಯ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಂತರ ಪಕ್ಷಕ್ಕೆ ಸೇರ್ಪಡೆಗೊಂಡು ಮಾತನಾಡಿದ 9ನೇ ವಾರ್ಡಿನ ಸದಸ್ಯೆ ವೀಣಾ ನಿತಿನ್, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಕಾಂಗ್ರೆಸ್ ಆಡಳಿತದಲ್ಲಿರುವಾಗಿನ ಅಭಿವೃದ್ಧಿ ಕೆಲಸಗಳನ್ನು ಮೆಚ್ಚಿ ನಾನು ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿದ್ದೇನೆ. ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಕಾಂಗ್ರೆಸ್ ಪಕ್ಷದಿಂದ ನಾನು ಸಹ ಟಿಕೆಟ್ ಕೇಳಿದ್ದು ಕೆಲವು ಕಾರಣಗಳಿಂದ ಪಕ್ಷದ ಬಿ ಫಾರ್ಮ್ ದೊರೆಯಲಿಲ್ಲ. ಇದರಿಂದಾಗಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಜಯಗಳಿಸಿದ್ದು, ಇದೀಗ ಶಾಸಕ ಸುಬ್ಬಾರೆಡ್ಡಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದು ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಸಂಘಟಿಸುವ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತೇನೆ ಎಂದರು. ನಾನು 9ನೇ ವಾರ್ಡ್ ಪಟ್ಟಣ ಪಂಚಾಯಿತಿ ಗುಡಿಬಂಡೆಯಲ್ಲಿ ಸ್ಪರ್ಧಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೇಳಿದ್ದುಂಟು. ಯಾವುದೋ ಒಂದು ಅನಿರೀಕ್ಷಿತ ಕಾರಣಗಳಿಂದ ನನಗೆ ಟಿಕೆಟ್ ಬರಲಿಲ್ಲ. ಆದರೂ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಇವತ್ತು ಗೆಲುವನ್ನ ಸಾಧಿಸಿದ್ದೀನಿ. ಅವತ್ತು ನಾವು ಅಣ್ಣನವ್ರಿಗೆ ಹೇಳಿದ ಒಂದೇ ಮಾತು, ನಾವು ಎದುರು ಕೂಡ ನಾವು ಕಾಂಗ್ರೆಸ್ ಪಾರ್ಟಿಗೆ ಬರ್ತೀವಿ ಅಂತ. ಮತ್ತೆ ನಮ್ಮ ವಾರ್ಡ್ನ ಜನಗಳಿಗೆ, ನಮ್ಮ ಗುಡಿಬಂಡೆ ಜನಗಳಿಗೆ ನಾವು ಹೇಳಿದ್ದು ಅದೇ ಮಾತು, ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತೀವಿ ಅಂತ ಅದೇ ಮಾತಿನಂತೆ. ಮತ್ತೆ ಅಣ್ಣವ್ರಿಗೆ ಹೇಳಿದ ಮಾತಿನಂತೆ ಇವತ್ತು ಎಲ್ಲರ ಸಮಕ್ಷದಲ್ಲಿ ನಾವು ಕಾಂಗ್ರೆಸ್ ಪಾರ್ಟಿಗೆ ಸೇರ್ಪಡೆ ಆಗಿದ್ದೀವಿ. ಮುಂದೆ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ, ಅಣ್ಣನವ್ರಿಗೋಸ್ಕರ ದುಡಿತೀವಿ, ಎಲ್ಲ ಕೆಲಸಗಳನ್ನು ನ್ಯಾಯಬದ್ಧವಾಗಿ ಮಾಡ್ತೀವಿ ಅಂತ ಹೇಳ್ತಾ. ಈ ವೇಳೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ನಾಗರಾಜ ರೆಡ್ಡಿ, ಬಾಲಕೃಷ್ಣ ರೆಡ್ಡಿ, ವೆಂಕಟ ನರಸಪ್ಪ, ಶ್ರೀನಿವಾಸ ನಾಯಕ್, ನಿತಿನ್ ನಾಯಕ್, ರಮೇಶ್, ಸುಬ್ಬರಾಯಪ್ಪ ಸೇರಿದಂತೆ ಹಲವರು ಇದ್ದರು. ವಿರಾಜಶೇಖರ್, ಅಮೋಘ್ ಟಿವಿ, ಗುಡಿಬಂಡೆ. ಸಾರ್ವಜನಿಕ ರಸ್ತೆಗೆ ಮುಳ್ಳು ಕಲ್ಲು ಹಾಕಿ ಓಡಾಟಕ್ಕೆ ತೊಂದರೆ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಹುಳಿಯಾರು ಹೋಬಳಿಯ ಕಂಪಲಹಳ್ಳಿಯ ಕೆಲ ನಿವಾಸಿಗಳಿಗೆ ಗಾಣದಾಳು ಗ್ರಾಮ ಪಂಚಾಯಿತಿ ಪಿಡಿಒ ನಾರಾಯಣ್ ಎಚ್ಚರಿಕೆ ನೀಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 150A ಕುರಿಹಟ್ಟಿ ತೋಟದ ಮನೆಗಳಿಗೆ ಓಡಾಡಲು ಕಂಪನಹಳ್ಳಿ ಗ್ರಾಮದೊಳಗಿಂದ ಸಾರ್ವಜನಿಕ ರಸ್ತೆಯಿದ್ದು, ಅನೇಕ ದಶಕಗಳಿಂದ ಸಾರ್ವಜನಿಕರಿಗೆ ಬಳಕೆಗಿದ್ದ ಈ ರಸ್ತೆಗೆ ಕೆಲವರು ಕಲ್ಲು ಮುಳ್ಳು ಹಾಕಿ ಬಂದ್ ಮಾಡಿದ್ರು. ಇದರಿಂದ ತೊಂದರೆಗೊಳಗಾದ ತೋಟದ ಮನೆ ನಿವಾಸಿಗಳು ಗಾಣದಾಳು ಪಂಚಾಯಿತಿಗೆ ರಸ್ತೆ ತೆರವು ಮಾಡುವಂತೆ ಮನವಿ ಸಲ್ಲಿಸಿದ್ದರು. ಪರಿಣಾಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯ ಪತಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಕಾಶ್ ಅವರೊಂದಿಗೆ ಪಿಡಿಒ ನಾರಾಯಣ್ ಅವರು ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿದರು. ಅಚ್ಚರಿ ಎನ್ನುವಂತೆ ಈ ಗ್ರಾಮ ಅರ್ಧ ಕೆಂಕೆರೆ ಪಂಚಾಯಿತಿಗೂ ಇನ್ನರ್ಧ ಗಾಣದಾಳು ಪಂಚಾಯಿತಿಗೂ ಸೇರುತ್ತದೆ. ಅಲ್ಲದೆ ಇಲ್ಲಿನ ಬಹುತೇಕ ಮನೆಗಳನ್ನು ಆಶ್ರಯ ಯೋಜನೆಯಲ್ಲಿ ಮಂಜೂರು ಮಾಡಿದ್ದಾರೆ. ಹಾಗಾಗಿ ಯಾವುದೇ ಅಳತೆ ಇಲ್ಲದೆ ಎಲ್ಲಂದರಲ್ಲಿ ಎಷ್ಟು ಬೇಕೋ ಅಷ್ಟು ಜಾಗದಲ್ಲಿ ಮನೆ ಕಟ್ಟಿಕೊಂಡಿರುವುದು ಕಂಡುಬಂದಿತ್ತು. ತಕ್ಷಣ ಪಿಡಿಒ ಗಾಣದಾಳು ಪಂಚಾಯಿತಿಗೆ ಸೇರಿದ ನಕ್ಷೆಯನ್ನು ತರಿಸಿ ಪರಿಶೀಲಿಸಿದಾಗ ಕೆಲ ನಿವಾಸಿಗಳು ಒತ್ತುವರಿ ಮಾಡಿರುವುದು ಕಂಡುಬಂದಿತ್ತು. ಅಲ್ಲದೆ ರಸ್ತೆಗೆ ಅಡ್ಡಲಾಗಿ ಕಲ್ಲು ಮುಳ್ಳು ಹಾಕಿರುವುದು ಸ್ಪಷ್ಟವಾಯಿತು. ತಕ್ಷಣ ರಸ್ತೆಗೆ ಹಾಕಿರುವ ಕಲ್ಲು ಮುಳ್ಳು ತೆರವು ಮಾಡುವಂತೆ ಸೂಚಿಸಿದರಲ್ಲದೆ ಇನ್ನೆರಡು ದಿನಗಳಲ್ಲಿ ರಸ್ತೆ ಒತ್ತುವರಿ ಮಾಡಿ ನಿರ್ಮಿಸಿರುವ ಹಿತ್ತಲನ್ನು ತೆರವು ಮಾಡುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ಅಲ್ಲಿನ ನಿವಾಸಿಗಳೇ ಒಬ್ಬರ ಮೇಲೊಬ್ಬರು ಒತ್ತುವರಿ ಮಾಡಿರುವ ಬಗ್ಗೆ ದೂರು ನೀಡಿದರು. ಅಲ್ಲದೆ ಮಂಜೂರಾದ ವಿಸ್ತೀರ್ಣದಲ್ಲಿ ಮನೆ ಕಟ್ಟಿದ್ದು ಇಲ್ಲಿ ದಾರಿಯೇ ಇಲ್ಲ ಎನ್ನುವ ವಾದ ಸಹ ಮಾಡಿದರು. ಇದಕ್ಕೆ ಪ್ರತಿಯಾಗಿ ಸಾರ್ವಜನಿಕ ಸಂಚಾರಕ್ಕೆ ತೊಂದರೆ ಮಾಡಿದರೆ ಪೊಲೀಸರಿಗೆ ದೂರು ನೀಡಿ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಪಿಡಿಒ ಎಚ್ಚರಿಸಿದ್ದಲ್ಲದೆ ಮುಂದಿನ ವಾರ ಕೆಂಕೆರೆ ಪಂಚಾಯಿತಿ ಪಿಡಿಒ ಅವರೊಂದಿಗೆ ಆಗಮಿಸಿ ಇಲ್ಲಿ ಮಂಜೂರಾಗಿರುವ ಮನೆಗಳು ಮತ್ತು ವಿಸ್ತೀರ್ಣವನ್ನು ಅಳತೆ ಮಾಡಿ ಒತ್ತುವರಿ ತೆರವು ಮಾಡುವುದಾಗಿ ತಿಳಿಸಿದರು. ಯಾವ ಮೆಂಬರ್ ಒಂದ್ ದಿವಸ ನೀಟಾಗಿ ಅವ್ರು ಕೂಗಾಡೋದು
ಮೆಂಬರ್ ಕೂಗಾಡಿದ್ರು, ಏ ನಾನು ಕರ್ಸಿ ಸರ್ ಅಂತ ಹೇಳಿದಾಗ ಇದು ಮಾಡಿದೆ. ಅಲ್ಲಿದ್ ಮಾತ್ರ ನನ್ನ ಬರ್ತದೆ, ಯಾಕಂದ್ರೆ ಅಲ್ಲಿ ಗರಿ ಹಾಕೊಂಡಲ್ಲ ಸರ್. ಅದನ್ನ ಬೇಕಾದ್ರೆ ನಾನು ಹೇಳ್ಬಿಟ್ಟು ಇವತ್ತೇನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೇಪರ್ ಇಶ್ಯೂ ಮಾಡಿಸ್ತೀನಿ. ಸರಿ ಸರ್, ಸರಿನಾ ಸರ್, ಬನ್ನಿ. ಶಾಲಾ ಆವರಣದಲ್ಲೇ ಕೆಲವರಿಗೆ ಪಂಚಾಯತಿಯಿಂದ ನಿವೇಶನ ಮಂಜೂರು ಮಾಡಿದ್ದಾರೆ. ಇಲ್ಲಿ ಮನೆಗಳನ್ನು ಕಟ್ಟಿದ್ರೆ ನೂರಾರು ಮಕ್ಕಳಿಗೆ ಆಟವಾಡಲು ಜಾಗವೇ ಇಲ್ಲವಂತಾಗುತ್ತದೆ. ಹಾಗಾಗಿ ನಿರಾಶ್ರಿತರಿಗೆ ಬದಲಿ ಜಾಗ ಕೊಟ್ಟು ಶಾಲಾ ಆವರಣ ಉಳಿಸಿಕೊಡುವಂತೆ ಶಾಲೆಯ ಮುಖ್ಯ ಶಿಕ್ಷಕ ಚಂದ್ರಪ್ಪ ಮನವಿ ಮಾಡಿದರು. ಅಲ್ಲದೆ ಶಾಲೆಯ ಸುತ್ತ ಪಂಚಾಯತಿಯಿಂದ ಕಾಂಪೌಂಡ್ ಕಟ್ಟುವಂತೆ ಕೇಳಿಕೊಂಡರು. ಇದಕ್ಕೆ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಕಂಪನಹಳ್ಳಿ ಊರೊಳಗೆ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಸರ್ಕಾರಿ ಜಾಗವನ್ನು ಪಂಚಾಯತಿ ನಿಗದಿ ಮಾಡಿತ್ತು. ಆದರೆ ಈ ಜಾಗದಲ್ಲಿ ಈಗ ಅನಧಿಕೃತವಾಗಿ ಗೂಡಂಗಡಿ ನಿರ್ಮಿಸಿ ಸ್ವಂತಕ್ಕೆ ಬಳಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ದೂರಿದರು. ಪಿಡಿಒ ನಾರಾಯಣ್ ಅಂಗಡಿ ತೆರವು ಮಾಡುವಂತೆ ಸೂಚಿಸಿದರಲ್ಲದೆ ಈ ಜಾಗ ನಿಮ್ಮದು ಎನ್ನುವುದಕ್ಕೆ ಸೂಕ್ತ ದಾಖಲೆಗಳಿದ್ದರೆ ಇನ್ನೆರಡು ದಿನಗಳಲ್ಲಿ ಪಂಚಾಯತಿಗೆ ತಂದು ತೋರಿಸಿ ನಾವು ತೆರವು ಮಾಡುವುದಿಲ್ಲ ಎಂದು ಹೇಳಿದರು. ಕಿರಣ್, ಅಮೋಕ್ ಟಿವಿ, ಹುಳಿಯಾರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕೋವಿಡ್ ಸಂದರ್ಭದಲ್ಲಿ ನೊಂದ ಕುಟುಂಬಗಳಿಗೆ ಮತ್ತು ಮೃತರಾದವರಿಗೆ ಧನ ಸಹಾಯ ಹಾಗೂ ಸಾಂತ್ವನ ಭೇಟಿಗೆ ನಟ ಹಾಗೂ ಪಕ್ಷದ ವೀಕ್ಷಕ ಮುಖ್ಯಮಂತ್ರಿ ಚಂದ್ರು ಚಾಲನೆ ನೀಡಿದರು. ಈ ಕುರಿತು ಒಂದು ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಹುರುಪು, ಮುಖ್ಯಮಂತ್ರಿ ಚಂದ್ರು ಅವರನ್ನು ನೋಡಲು ಮುಗಿಬಿದ್ದ ಅಭಿಮಾನಿಗಳು, ಕೋವಿಡ್ ಗುಣಮುಖರಾದವರಿಗೆ ಸಾಂತ್ವನ, ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಬಿಸ್ಕೂರಿನಲ್ಲಿ. ಹೌದು, ಚಲನಚಿತ್ರ ನಟ ಹಾಗೂ ಕಾಂಗ್ರೆಸ್ ಜಿಲ್ಲಾ ಮುಖ್ಯಮಂತ್ರಿ ಚಂದ್ರು ಹಾಗೂ ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣ ಸೇರಿದಂತೆ ತಾಲೂಕಿನ ಹಲವಾರು ಕಾಂಗ್ರೆಸ್ ಮುಖಂಡರುಗಳು ಕುದುರಿನ ಬಿಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಕೊರೋನಾ ಸೋಂಕಿನಿಂದ ಮೃತಪಟ್ಟ ಕುಟುಂಬಗಳಿಗೆ ತಲಾ 10,000 ಸಹಾಯಧನ ವಿತರಿಸಿ ಪ್ರತಿ ಮನೆಗೂ ತೆರಳಿ ಸಾಂತ್ವನ ತಿಳಿಸಿದರು. ಹಾಗೂ ಕುದುರಿನಲ್ಲಿ ಸವಿತ ಸಮಾಜ ಜನಾಂಗಕ್ಕೆ ದಿನಸಿ ಕಿಟ್ಗಳನ್ನು ವಿತರಿಸಿದರು. ಈ ವೇಳೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಚಂದ್ರು, ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಬಡ ಕುಟುಂಬಗಳಿಗೆ ಹಲವಾರು ಉಚಿತ ಭಾಗ್ಯಗಳನ್ನು ಕಲ್ಪಿಸಿತ್ತು. ಈ ಬಿಜೆಪಿ ಸರ್ಕಾರ ಬಂದಾಗಿನಿಂದಲೂ ಬಡ ಕುಟುಂಬಗಳಿಗೆ ಬರೀ ಸ್ಮಶಾನ ಭಾಗ್ಯ ಕಲ್ಪಿಸುತ್ತಾ ಬಂದಿದೆ ಎಂದು ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಬಾಲಕೃಷ್ಣ ಅವರು ನನ್ನ ಆತ್ಮೀಯರು, ಜೊತೆಗೆ ನಾವು ಇಬ್ಬರು ಒಟ್ಟಿಗೆ ಒಂದೇ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಈಗ ASCC ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಂದು ನಿರ್ದೇಶನ ಬಂದಿದೆ. ಅದೇನು ಅಂತಂದರೆ, ಈ ಕೊರೋನಾದಿಂದ ಅನಾಹುತ ಆಗಿರ್ತಕ್ಕಂಥದ್ದು ಮತ್ತು ಯಾರ ಮನೇಲಿ ಸಾವಾಗಿದೆ ಆ ದೃಷ್ಟಿಯಿಂದ ಅವರಿಗೆ ಒಂದು ರೀತಿಯಲ್ಲಿ ಸಾಂತ್ವನ ಸಪ್ತಾಹವನ್ನು ಇಟ್ಕೊಂಡಿದ್ದೀವಿ. ಅದರ ಜೊತೆಯಲ್ಲಿ ಸ್ವಲ್ಪ ಕಾಯಿಲೆ ಬಂದು ಪಾಸಿಟಿವ್ ಬಂದು ತೊಂದರೆಯಲ್ಲಿರ್ತಕ್ಕಂಥವರಿಗೆ ಮೆಡಿಕಲ್ಲು ಮತ್ತು ಫುಡ್ಡಿನ ಕಿಟ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಜುಲೈ ತಿಂಗಳ ಪೂರ್ತಿ ಶಿವಕುಮಾರ್ ಅವರು, ನಮ್ಮ ಜನಪ್ರಿಯ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು, ಸುರೇಶ್ ಅವರ ನಾಯಕತ್ವದಲ್ಲಿ ಈ ಭಾಗದಲ್ಲಿ ಈ ತಿಂಗಳು ಪೂರ್ತಿ ನಾಯಕರನ್ನ ಇಟ್ಕೊಂಡು ಓಡಾಡಬೇಕು ಮತ್ತು ಇದನ್ನೆಲ್ಲ ಸಾಂತ್ವನ ಮಾಡಬೇಕು ಮತ್ತು ಸಂಘಟನೆಯನ್ನು ಬಲಗೊಳಿಸಬೇಕು. ಅದರ ಜೊತೆಯಲ್ಲಿ 3 ವರ್ಷದಿಂದ ಅಧಿಕಾರ ಮಾಡಿರ್ತಕ್ಕಂಥ ಪಕ್ಷದ ಸಾಧನೆಯ ವೈಫಲ್ಯತೆಯನ್ನು, ಆಗಿರ್ತಕ್ಕಂಥ ಅನಾಹುತವನ್ನು, ಅರ್ಧ ಸ್ವಾರ್ಥ ರಾಜಕಾರಣ, ಅಧಿಕಾರ ರಾಜಕಾರಣ ಮತ್ತು ಕೇಂದ್ರದ ಸರ್ವಾಧಿಕಾರದ ಧೋರಣೆ, ಬೆಲೆ ಏರಿಕೆಯಿಂದ ಜನ ಮೊದಲೇ ಕರೋನಾಯಿಂದ ಸಾವುಗಳು ನೋವುಗಳನ್ನು ಅನುಭವಿಸ್ತಾ ಇದ್ದರೆ, ಈ ಬೆಲೆ ಏರಿಕೆಯಿಂದ ಬದುಕಕ್ಕೆ ಆಗದೇ ಇರತಕ್ಕಂಥ, ಬದುಕಿದ್ದು ಸತ್ತಂಗಿರೋ ಈ ಸರ್ಕಾರದ ವಿಚಾರವಾಗಿ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು, ಇದನ್ನು ನೀವುಗಳು ತೀರ್ಮಾನ ಮಾಡದೇ ಇದ್ದರೆ ಈ ಥರದ ಬದಲಾವಣೆಯನ್ನು ಪರಿವರ್ತನೆ ತರೋಕ್ಕಾಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಬಾಲಕೃಷ್ಣ ಅವರು, ನಾವು ಇವತ್ತಿನ ದಿವಸ ಸಂಪೂರ್ಣ ಒಂದು 6-7 ಹಳ್ಳಿಗಳಿಗೆ ಹೋಗಿ ಯಾರ ಮನೆಯಲ್ಲಿ ಬಿಸ್ಕೂರ್ ಪಂಚಾಯತಿನಲ್ಲಿ ಯಾರ ಮನೆಯಲ್ಲಿ ಪಾಸಿಟಿವ್ ಬಂದು ಸತ್ತಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಒಂದಿಷ್ಟು ಹಣ ಸಹಾಯವನ್ನು ಮತ್ತು ಕಾಯಿಲೆ ಬಂದು ಬಿದ್ದಿರ್ತಕ್ಕಂಥವ್ರನ್ನು ಮತ್ತು ತೊಂದರೆಯಲ್ಲಿರ್ತಕ್ಕಂಥವ್ರಿಗೆ ಕಿಟ್ ಸಹಾಯವನ್ನು ಮಾಡೋದ್ರ ಜೊತೆಗೆ ನಿಮ್ಮ ಮುಖೇನ ಮಾಧ್ಯಮಕ್ಕೆ ನಾವು ನಿಮ್ಮ ಜೊತೆ ಇದ್ದೀವಿ, ನೀವು ಭಯ ಬೀಳಬೇಕಾಗಿಲ್ಲ, ಹೆದರ್ಕೋಬೇಕಾಗಿಲ್ಲ, ಏನೇ ಬರಲಿ ಎಂಥ ಕರೋನಾ ಆದರೂ ಬಂದರೂ ಕೂಡ ಕಾಂಗ್ರೆಸ್ ಪಕ್ಷ. ಇನ್ನು ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣ ಮಾತನಾಡಿ, ಕೊರೋನಾ ಸಂಕಷ್ಟದಲ್ಲಿರುವ ಕ್ಷೇತ್ರದ ಜನತೆಗೆ ಸ್ಪಂದಿಸುವ ಕೆಲಸ ಜನಪ್ರತಿನಿಧಿಗಳಿಗೆ ಸೇರಿದ್ದು. ನಮ್ಮ ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ. ಈ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇಲ್ಲದಿದ್ದರೂ ಉತ್ತಮ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಏನು ಕರೋನಾದಿಂದ ಮೃತಪಟ್ಟಿರತಕ್ಕಂಥ ಮನೆಗಳಿಗೆ ಭೇಟಿ ಕೊಟ್ಟು ಸ್ವಲ್ಪ ಆರ್ಥಿಕ ಸಹಾಯವನ್ನು ಮಾಡೋದ್ರ ಜೊತೆಗೆ ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ, ಹಾಗೆ ಕರೋನಾ ಪಾಸಿಟಿವ್ ಬಂದು ನಂತರ ನೆಗೆಟಿವ್ ಬಂದಿರತಕ್ಕಂಥ ಮನೆಗಳಿಗೂ ಭೇಟಿ ಕೊಟ್ಟು ಸ್ವಲ್ಪ ಹುಷಾರಾಗಿರಬೇಕು ಮುಂದಿನ ದಿವಸಗಳಲ್ಲಿ ಅಂತಕ್ಕಂಥ ಒಂದು ಆಲೋಚನೆಯನ್ನು ಇಟ್ಕೊಂಡು ಅವ್ರಿಗೆ ಎಚ್ಚರಿಕೆಯನ್ನು, ಜನಗಳಿಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಲಿಕ್ಕೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ವತಿಯಿಂದ ವೀಕ್ಷಕರಾಗಿ ನಮ್ಮ ಮುಖ್ಯಮಂತ್ರಿ ಚಂದ್ರೂರವರು ಇವತ್ತು ನಮ್ಮ ಮಾಗಡಿ ನಮ್ಮ ಜಿಲ್ಲೆಗೆ ವೀಕ್ಷಕರಾಗಿ ಬಂದಿರೋದ್ರಿಂದ ಅವರ ಮುಖೇನ ನಾವು ಈ ಕಾರ್ಯಕ್ರಮವನ್ನು ಇವತ್ತು ಬಿಸ್ಕೂರು ಪಂಚಾಯತಿನಲ್ಲಿ ಮಾಡ್ತಾ ಇದ್ದೇವೆ.
ಇನ್ನು ಈ ಸಂದರ್ಭದಲ್ಲಿ ಕುದೂರು ಪಟ್ಟಣದ ಖಾಸಗಿ ಭವನದಲ್ಲಿ ಹೋಬಳಿಯ ಸವಿತಾ ಸಮಾಜದವರಿಗೆ ದಿನಸಿ ಕಿಟ್ಗಳನ್ನು ವಿತರಿಸಿದರು. ಈ ವೇಳೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಧನಂಜಯ, ಚಿಗಳೂರು ಗಂಗಾಧರ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವರಾಜು, ತಾಲೂಕು ಪಂಚಾಯಿತಿ ಸದಸ್ಯ ಮಣಿಗನಹಳ್ಳಿ ಸುರೇಶ್, ಸುಮಾ ರಮೇಶ್, ಶಿವಪ್ರಸಾದ್, ಸೋಮಣ್ಣ ಸೇರಿದಂತೆ ಹಲವಾರು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಇದ್ದರು. ತಗಿಗುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಮಾಗಡಿ. ನೆಲಮಂಗಲ ತಾಲೂಕಿನಾದ್ಯಂತ ತಡರಾತ್ರಿವರೆಗೂ ಧಾರಾಕಾರ ಸುರಿದ ಮಳೆಗೆ ಎರಡು ಬಲಿಯಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ನಗರದಲ್ಲಿ ರಾತ್ರಿ ಸುರಿದ ಮಳೆಗೆ ಭಿನ್ನಮಂಗಲದಲ್ಲಿ ಖಾಲಿ ನಿವೇಶನದ ಗೋಡೆ ಮನೆಯ ಮೇಲೆ ಕುಸಿದು ಇಬ್ಬರು ಮೃತಪಟ್ಟು ಒಬ್ಬರು ಗಾಯಗೊಂಡಿರುವ ಘಟನೆ ನಡೆದಿದೆ. ಭಿನ್ನಮಂಗಲದ ಕೃಷ್ಣಪ್ಪ ಎಂಬ ವ್ಯಕ್ತಿಗೆ ಸೇರಿದ ಜಾಗದಲ್ಲಿ ಕಟ್ಟಿದ್ದ ಕಾಂಪೌಂಡ್ ಗೋಡೆ ಕುಸಿದು ಮನೆಯಲ್ಲಿ ಮಲಗಿದ ತುಮಕೂರು ಮೂಲದ ಕಾವ್ಯ 19 ವರ್ಷ ಹಾಗೂ ವೇಣುಗೋಪಾಲ್ 22 ವರ್ಷದ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಗಂಭೀರ ಗಾಯಗೊಂಡಿರುವ ಒಬ್ಬರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಆಗಮಿಸಿದ ನೆಲಮಂಗಲ ಅಗ್ನಿಶಾಮಕ ದಳ ಸಿಬ್ಬಂದಿ ಮೃತದೇಹಗಳನ್ನು ಹೊರತೆಗೆದು ಆಸ್ಪತ್ರೆಗೆ ರವಾನಿಸಿದ್ದಾರೆ. ನೆಲಮಂಗಲ ಟೌನ್ ಇನ್ಸ್ಪೆಕ್ಟರ್ ಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಇದು ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ ಹಾಗೂ ಅಮೋಕ್ ಟಿವಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.